ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಮದುವೆ ಮನೆಗಳಲ್ಲಿ ನೀವು ತಿಂದಿರ್ತೀರಾ ಈ ಶಾವಿಗೆ ಬಾತ್ನ, ಈ ಬ್ರೇಕ್ಫಾಸ್ಟ್ಗೋಸ್ಕರ ಮಾಡಿರ್ತಾರೆ ಇದನ್ನು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಈ ಮದುವೆ ಮನೆಗಳಲ್ಲಿ ಇದು ಕಾಮನ್ ಆಗಿ ಸಿಗುವಂಥ ಬ್ರೇಕ್ಫಾಸ್ಟು, ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟು ಹಾಗೆ ಅದೇ ರೀತಿ ಉದುರುದ್ರಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ರೆಸಿಪಿ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು 8-10 ಕ್ಯಾಶ್ಯೂನ ಕಟ್ ಮಾಡಿ ಇಟ್ಕೊಂಡಿರೋದು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ 8-10 ಎಸಳು ಆಗುವಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಹಾಗೆ 1 ಕಪ್ ಆಗುವಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಈರುಳ್ಳಿನ ಸೇರಿಸ್ಕೊಂಡಾದಮೇಲೆ ಇದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಾನು ಒಂದು 2 ಉದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಕ್ಯಾರೆಟು, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಫ್ರೋಝನ್ ಬಟಾಣಿನ ನಾನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಈ ತರಕಾರಿ ಎಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಬಿಡೋಣ. ಅದಕ್ಕೂ ಮುಂಚೆ ಇದರದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು, ತುಂಬ ಚೆನ್ನಾಗಾಗುತ್ತೆ ಇದು ಹಾಕೋದ್ರಿಂದ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂಚೂರು ಅರಶಿನ ಪುಡಿ, ಒಂದು 1/2 ಟೇಬಲ್ ಸ್ಪೂನಷ್ಟು ಅರಶಿನನ ಸೇರಿಸ್ಕೋತಾ ಇದ್ದೀನಿ. ಇದನ್ನೆಲ್ಲನೂ ಸೇರಿಸ್ಕೊಂಡು ಆದಮೇಲೆ ಈ ತರಕಾರಿ, ನಾವೇನು ಹಸಿ ತರಕಾರಿ ಹಾಕ್ಕೊಂಡಿದ್ದೀವಿ ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇನ್ನೆಲ್ಲ ಹಾಕೋ ಇಂಗ್ರೀಡಿಯೆಂಟ್ಸ್ ಮುಗೀತು. ಲಾಸ್ಟಿಗೆ ಹಾಕೋದು ಕೊತ್ತಂಬರಿ ಸೊಪ್ಪು ಒಂದು, ಹಾಗೆ ಲಿಂಬೆ ರಸ ಒಂದು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ. ಇದಾದಮೇಲೆ ಇದಕ್ಕೆ ನೀರು ಹಾಕಬೇಕು. ಈ ನೀರಿನ ಕ್ವಾಂಟಿಟಿ ನಾನು ಹೇಳ್ತೀನಿ. 1 ಕಪ್ ಆಗೋಷ್ಟು ನೀವು ಶಾವಿಗೆ ತೊಗೊಂಡ್ರೆ 1:2 ಅಂದರೆ 2 ಕಪ್ ಆಗುವಷ್ಟು ನೀರನ್ನ ತೊಗೋಬೇಕು. ನಾನು ಇಲ್ಲಿ 1 ಕಪ್ ಆಗುವಷ್ಟು ಅನಿಲ್ ಶಾವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಈ ಅನಿಲ್ ಶಾವಿಗೆ ತೊಗೊಳ್ಳೋದ್ರಿಂದ ಎಷ್ಟು ಉದುರುದ್ರಾಗಿ ಬರುತ್ತೆ ಉಪ್ಪಿಟ್ಟು ಅಥವಾ ಬಾತ್ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಥರ ಆಗಲ್ಲ. ಸೊ ನೀರು ಹಾಕ್ಕೊಂಡೆ 2 ಕಪ್ ಆಗುವಷ್ಟು. ಇದಾದಮೇಲೆ ಇದಕ್ಕೆ ಒಂದು 1/2 ನಿಂಬೆಹಣ್ಣನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅನಿಲ್ ಶಾವಿಗೆ, ಇದು ಆಲ್ರೆಡಿ ರೋಸ್ಟೆಡ್ಡೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉದುರೋದ್ರಾಗಿ ಬರಬೇಕು, ಹಾಗೆ ನೀವು ಮದುವೆ ಮನೆಗಳಲ್ಲಿ ತಿನ್ನೋ ಥರನೇ ಇರಬೇಕು ಉದುರೋದ್ರಾಗಿ ಅಂದರೆ ಅನಿಲ್ ಶಾವಿಗೆನೇ ಬಳಸಿ, ಎಲ್ಲ ಸ್ಟೋರ್ಗಳಲ್ಲೂ ಅವೈಲೇಬಲ್ ಇದೆ. ಇದಾದಮೇಲೆ ಈಗ ನಾನು 2 ಕಪ್ ನೀರು ಹಾಕ್ಕೊಂಡಿದ್ನಲ್ವ, ಸ್ವಲ್ಪ ಇದು ಕುದಿ ಬಂದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಶಾವಿಗೆನ ನಾನು ಸೇರಿಸ್ಕೋತಾ ಇದ್ದೀನಿ. ಈ ಶಾವಿಗೆ ಸೇರಿಸ್ಕೊಂಡಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಬೇಯಿಸಿದರೆ ಆಯಿತು. ತರಕಾರಿನೂ ಎಲ್ಲ ಬೆಂದಿರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಬಿಸಿ ನೀವು ಇದನ್ನು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಏನೇನೋ ಮಾಡ್ತೀವಿ, ಏನೆಲ್ಲ ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಆ ಟೈಮಲ್ಲಿ ದಿಢೀರಂತ ಒಂದು 15 ಅಥವಾ 10 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೋಬೋದು. ಎಲ್ರಿಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್.